ನಮಸ್ಕಾರ ವೀಕ್ಷಕರೇ, ದಿವಾನ ಪಂಚ್ ಈ ಚಾನೆಲ್ನಲ್ಲಿ ಮನೋಲೋಕ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ಈ ಮನೋಲೋಕ ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ, ಜನಸಾಮಾನ್ಯರಲ್ಲಿ ಇರುವಂತಹ ಅಪನಂಬಿಕೆಗಳು, ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಈ ಅಪನಂಬಿಕೆಗಳು, ಇದಕ್ಕೆ ಬೇರೆ ಬೇರೆ ವರ್ಡ್ಸ್ ಉಪಯೋಗಿಸ್ತೇವೆ ನಾವು, ಏನಂದರೆ ಮೂಢನಂಬಿಕೆ, ಸೂಪರ್ಸ್ಟಿಷನ್ ಅಂತ. ಬಟ್ ಅಗೈನ್ ಅದರಲ್ಲಿ ಈ ಮೂಢನಂಬಿಕೆ ಅನ್ನೋದು ತುಂಬ ಖಾರವಾದ ಪದ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಈ ಮೂಢ ನಂಬಿಕೆ ಅನ್ನುವಾಗ ನಾವು ಇತರರನ್ನು ಮೂಢರು ಅಂತ ಹೇಳ್ದಂಗೆ ಆಗುತ್ತೆ. ಅದರಿಂದ ನಾನು ಈ ಅಪನಂಬಿಕೆ ಅನ್ನೋದನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಆದರೆ ಈ ಮೂಢನಂಬಿಕೆ ಅಂತ ಬಹಳ ಪ್ರಚಲಿತವಾದ ಪದ. ಇವತ್ತು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರುವವರನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿಗೆ ಬರುವ ಯೋಚನೆಗಳನ್ನು ಗಮನಿಸಿ, ಅಥವಾ ನೀವು ಸುತ್ತಮುತ್ತಲು ಮಾತಾಡುವುದನ್ನು ಏನು ಕೇಳಿದ್ದೀರಾ ಅದನ್ನು ಗಮನಿಸಿ. ಯಾರೋ ಅವನಿಗೆ ಮಾಟ ಮಾಡಿದರು, ಅವನಿಗೆ ಏನೋ ಮಂತ್ರಿಸಿ ಬಿಟ್ಟುಬಿಟ್ರು, ದುಷ್ಟಶಕ್ತಿಯನ್ನು ಬಿಟ್ಟರು, ಅದರಿಂದ ಅವನು ಈ ಥರ ಮಂಕ್ ಆಗಿಬಿಟ್ಟಿದ್ದಾನೆ ಅಂತ ಹೇಳೋದು, ಅಥವಾ ಯಾರೋ ಅವನಿಗೆ ಊಟದಲ್ಲಿ ಮದ್ದು ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಡೋದು, ಅಥವಾ ಕೆಲವೊಮ್ಮೆ ಅವನು ಸರಿ ಇದ್ದ, ಅವನಿಗೆ ಜಾತಕದಲ್ಲಿ ಈ ಸಾಡೆ ಸಾತ್ ಇದು ಆಯಿತು, ಶನಿ ಕಾಡ್ತಾ ಇದೆ ಅಂತ ಹೇಳೋದು, ಅಥವಾ ಅವನಿಗೆ ಗ್ರಹಚಾರ ದೋಷ, ಅವನು ಇನ್ನೂ ಸರಿಯಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು. ಮತ್ತು ಇನ್ನೂ ಕೆಲವರು ಅವನಿಗೆ ಯಾರೋ ವಶೀಕರಣ ಮಾಡಿದ್ದಾರೆ ಅಂತ ಹೇಳೋದು, ಹೀಗೆಲ್ಲ. ಸೊ ಇವೆಲ್ಲ ನಮ್ಮ ಜನಸಾಮಾನ್ಯರಲ್ಲಿ ಇರುವಂತಹ ಪ್ರಚಲಿತ ನಂಬಿಕೆಗಳು. ಇದಕ್ಕೆ ಇದು ಸಾಲದು ಅಂತ ಹೇಳಿ ದೇವರು, ದೈವ, ಭೂತ ಇವರುಗಳನ್ನು ಕೂಡ ಎಳೆದು ತರ್ತಾರೆ. ಇದು ದೇವರ ಶಾಪ ಅಂತಾರೆ, ಭೂತದ ಉಪದ್ರವ ಅಂತ ಹೇಳ್ತಾರೆ, ನಾಗದೋಷ ಅಂತ ಹೇಳ್ತಾರೆ. ಇದರಿಂದಾಗಿ ಅವನಿಗೆ ಮಾನಸಿಕ ಕಾಯಿಲೆ ಬಂತು ಅಂತ ಹೇಳೋದು. ಅದಕ್ಕೆ ಪರಿಹಾರೋಪಾಯಗಳು ಅಂತ ಹೇಳಿ ಸಾವಿರಗಟ್ಟಲೆ ಇತ್ತು, ಈಗ ಲಕ್ಷಗಟ್ಟಲೆ ಕೂಡ ನೋಡ್ತಾ ಇದ್ದಾನೆ, ದುಡ್ಡು ಖರ್ಚು ಮಾಡಿ ಪರಿಹಾರಗಳನ್ನು ಮಾಡೋದು. ಇದನ್ನೆಲ್ಲ ನಾನು ನೋಡುವಾಗ ಒಬ್ಬ ಮನೋವೈದ್ಯನಾಗಿ ಇದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡೆ. ಹೆಚ್ಚಿನ ಸಂದರ್ಭದಲ್ಲಿ ಮಾನಸಿಕ ಕಾಯಿಲೆಯ ಗುಣಲಕ್ಷಣಗಳು, ಚಿಹ್ನೆಗಳು ಕೂಡ ಬಹಳ ವಿಚಿತ್ರವಾಗಿರುತ್ತೆ. ಈಗ ಒಬ್ಬ ಸಡನ್ನಾಗಿ ಡಲ್ ಆಗ್ತಾನೆ, ಯಾರ ಹತ್ರನೂ ಬೆರೆಯುವುದಿಲ್ಲ, ಯಾರ ಹತ್ರನೂ ಮಾತಾಡೋದಿಲ್ಲ, ಒಂಥರ ಚಪ್ಪೆ ಆಗಿ ಕೂತ್ಕೊಂಡಿದ್ದಾನೆ, ಆಹಾರ ತಿಂದರೆ ಅದನ್ನು ವಾಂತಿ ಮಾಡ್ಕೊಳ್ತಾ ಇರ್ತಾನೆ, ಊಟ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ, ಆವಾಗ ಅವನಿಗೆ ಮದ್ದು ಹಾಕಿದ್ದಾರೆ ಅನ್ನುವಂಥ ನಂಬಿಕೆ. ಇನ್ನೂ ಒಬ್ಬ ಆ್ಯಕ್ಚುಲಿ ಈ ಮೊದಲು ಹೇಳಿದವನ ಬಗ್ಗೆ ಒಂದು ಮೊದಲು ಹೇಳಿ ಮುಗಿಸ್ತಾನೆ. ಅವನು ಯಾಕೆ ಡಲ್ಲಾಗಿರ್ತಾನಂದರೆ ಖಿನ್ನತೆ ಅನ್ನುವಂಥ ಕಾಯಿಲೆಯಿಂದ ಡಲ್ಲಾಗಿರ್ತಾನೆ. ಅವನು ಸರಿಯಾಗಿ ಊಟ ಮಾಡ್ತಾ ಇರಲ್ಲ, ಊಟ ಖಾಲಿ ಹೊಟ್ಟೆಯಲ್ಲಿ ಇರುವುದರಿಂದ ಎಷ್ಟೋ ಸರಿ ಅವನಿಗೆ ವಾಂತಿ ಆಗೋದು, ಈ ನಾವು ಏನು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ, ಇದೆಲ್ಲ ಆಗ್ತಾ ಇರುತ್ತೆ. ಇದರಿಂದಾಗಿ ಅವನು ವಾಂತಿ ಮಾಡ್ತಾ ಇರ್ತಾನೆ. ವಾಂತಿ ಮಾಡಿದಾಗ ಸಹಜವಾಗಿ ಒಂದೆರಡು ಕೂದಲು ಸಿಗುತ್ತೆ, ಅದನ್ನು ಇಟ್ಕೊಂಡು ಇವನಿಗೆ ಯಾರೋ ಏನೋ ಕೂದಲು ಹಾಕಿ ಕೊಟ್ಟಿದ್ರು, ಅಥವಾ ಊಟಕ್ಕೆ ವಿಷ ಹಾಕಿದ್ರು ಅಂತ ಹೇಳುವವರು ಇದ್ದಾರೆ. ಇನ್ನು ಎರಡನೇ ಇದು ಚಿತ್ತವಿಕಲತೆ ಅಂತ ಹೇಳ್ತೇವೆ. ಚಿತ್ತವಿಕಲತೆ ಅನ್ನುವಂಥ ಕಾಯಿಲೆಯಲ್ಲಿ ಏನಾಗುತ್ತಂದರೆ ಅವನು ಸಂಶಯ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಂಶಯ ಏನಂದರೆ ಯಾರೋ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ ಅಂತ, ಸ್ಕಿಜೋಫ್ರಿನಿಯಾ ಅಂತಾರೆ ಅದನ್ನು ಕನ್ನಡದಲ್ಲಿ, ಇಚ್ಛಿತ ಚಿತ್ತವಿಕಲತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇದೇ ದಿವಾನ ಪಂಚ್ನಲ್ಲಿ ನಾನು ಹಿಂದೆ ಮಾತಾಡಿದ್ದೇನೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಇವನ ಮನಸ್ಸನ್ನು ಯಾರೋ ಬೇರೆ ಹೊರಗಿನಿಂದ ನಿಯಂತ್ರಿಸ್ತಾ ಇದ್ದಾರೆ. ಯಾವುದೋ ಒಂದು ಈ ಏನು ಅಶ್ವಥ ಮರದ ಕೆಳಗೆ ಒಂದು ಕೋಲ್ ಇಟ್ಟುಬಿಟ್ಟಿದ್ದಾರೆ, ಆ ಕೋಲ್ ನನ್ನ ತಲೆಯನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಒಬ್ಬ ರೋಗಿ ಹೇಳ್ತಾ ಇದ್ದ. ಇವ್ರ ತಲೆಯಲ್ಲಿ ಏನಂದರೆ ಇವನಿಗೆ ಯಾರೋ ಏನೋ ವಶೀಕರಣ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಏನಂದರೆ ಈ ಕಾಯಿಲೆಯಲ್ಲಿ ಇದನ್ನು ನಾವು ಡಿಲ್ಯೂಷನ್ ಆಫ್ ಪರ್ಸಿಕ್ಯೂಷನ್ ಅಂತ ಹೇಳ್ತೇವೆ. ಈ ಸ್ಕಿಜೋಫ್ರಿನಿಯಾ ಕಾಯಿಲೆಯಲ್ಲಿ ಹೊರಗಿನ ಶಕ್ತಿಯೊಂದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಮನಸ್ಸಿನ ಯೋಚನೆಗಳನ್ನೆಲ್ಲ ಅದು ಎಳ್ಕೊಂಡು ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿದ್ದ ಯೋಚನೆ ಎಲ್ಲ ಟಿ ವಿಯಲ್ಲಿ ಬರುತ್ತೆ, ರೇಡಿಯೋದಲ್ಲಿ ಬರುತ್ತೆ, ಈ ರೀತಿಯೆಲ್ಲ ಮಾತಾಡ್ತಾ ಇರ್ತಾರೆ. ಇದು ಒಂದು ಈ ಕಾಯಿಲೆ ಇಂಡಿಯಾದಲ್ಲಿ ಈ ಥರ ಇದ್ದರೆ ಅಮೇರಿಕಾದಲ್ಲಿ ಯಾವುದೋ ಒಂದು ಸಣ್ಣ ಮೈಕ್ರೋಚಿಪ್ನಿಂದ ನನ್ನ ತಲೆ ಯೋಚನೆಗಳನ್ನೆಲ್ಲ ಎಳ್ಕೊಳ್ತಾ ಇದ್ದಾರೆ ಅಂತ ಅವನು ಹೇಳ್ತಾ ಇರ್ತಾನೆ. ಒಟ್ಟು ಇದು ದೇಶ ವಿದೇಶಗಳಲ್ಲಿ ಈ ಥರದ ಕಾಯಿಲೆ ಕಂಡು ಬಂದಿದೆ. ಆದರೆ ನಾವು ಅದಕ್ಕೆ ನಮ್ಮ ಒಂದು ಈ ಇದರಲ್ಲಿ ಏನು ಸ್ಥಳೀಯ ಒಂದು ಇದರಲ್ಲಿ ಬೇರೆ ಒಂದು ಪರಿಭಾಷೆಯನ್ನು ಕೊಟ್ಟು ಅವನ ಮನಸ್ಸನ್ನು ಯಾರೋ ಕಂಟ್ರೋಲ್ ಮಾಡ್ತಾರೆ, ವಶೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ.
ಇನ್ನು ಮ್ಯಾನಿಯಾ ಅಂತ ಒಂದು ಕಾಯಿಲೆ ಇದೆ. ಈ ಮ್ಯಾನಿಯಾ ಅನ್ನುವಂಥ ಕಾಯಿಲೆಯಲ್ಲಿ ಭಾಳ ಮಾತಾಡ್ತಾರೆ, ದೇವರ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಾನು ಆ ದೇವರು ಈ ದೇವರು ಅಂತ ಹೇಳಿದ ಕೂಡಲೇ ನಮ್ಮ ಜನರು ಏನು ಮಾಡ್ತಾರೆ, ಅದಕ್ಕೊಂದು ಅರ್ಥವನ್ನು ಕಲ್ಪಿಸಿ ಬಹುಶಃ ಅವನಿಗೆ ಇದು ದೇವರ ಶಾಪ, ಇವರ ಅಜ್ಜ ಏನೋ ಮಾಡಿರಲಿಲ್ಲ, ಅಥವಾ ಇವನು ಪೂರ್ವಜನ್ಮದಲ್ಲಿ ಈ ದೇವರ ಪೂಜೆಯನ್ನು ಸರಿಯಾಗಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ಆ ದೇವರು ಬಂದುಬಿಟ್ಟಿದ್ದಾನೆ, ಈಗ ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳೋದು. ಸೊ ಮೇನಿಯಾ ಕಾಯಿಲೆಯಲ್ಲಿ ಅವನು ಇದೇ ರೀತಿ ಕೆಲವೊಮ್ಮೆ ಭೂತದ ಉಪದ್ರ ಅಂತ ಹೇಳ್ಬೋದು. ಅದನ್ನು ಕೂಡ ಇವರು ಏನಂದರೆ ನಾನು ಭೂತ ಅಂತ ಹೇಳಲಿಕ್ಕೆ ಶುರು ಮಾಡಿದ ಕೂಡಲೇ ಭೂತಕ್ಕೆ ಅದನ್ನು ಅಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಕೆಲವರು ನೀವು ನೋಡಿದ್ದೀರಾ ಏನಂದರೆ ಸಡನ್ನಾಗಿ ಒಂದು ಶಾಲೆಗೆ ಹೋಗ್ತಾ ಇದ್ದಂಥ ಹುಡುಗಿ ಮೈ ಮೇಲೆ ಒಂದು ಯಾವುದೋ ಒಂದು ದೈವ ಬಂದ ಹಾಗೆ ಮಾಡ್ತಾಳೆ, ಇದು ಅದಕ್ಕೆ ನಾವು ಉನ್ಮಾದ ಸ್ಥಿತಿ ಅಂತ ಹೇಳ್ತೇವೆ, ಡಿಸೋಸಿಯೇಷನ್ ಅಂತ ಹೇಳ್ತೇವೆ. ಈ ಉನ್ಮಾದ ಸ್ಥಿತಿಯಲ್ಲಿ ಸಡನ್ನಾಗಿ ಮೈ ಮೇಲೆ ಬಂದ ಹಾಗೆ ಮಾಡೋದು, ಆ ಸಂದರ್ಭದಲ್ಲಿ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ. ಆ ಹುಡುಗಿ ಹೇಳ್ತಾಳೆ ನನಗೆ ಏನಾಗ್ತಾ ಇದೆ ಅಂತಲೇ ನನಗೆ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಏನಾಯಿತು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಅದು ಯಾವುದೋ ಒಂದು ಭೂತ ಹುಡುಗಿಯ ಮೈ ಮೇಲೆ ಬಂದುಬಿಡ್ತು, ಕ್ಷಣ ಕ್ಷಣಕ್ಕೆ ಬರುತ್ತೆ ಮತ್ತು ಹೋಗುತ್ತೆ, ಈ ರೀತಿಯ ಒಂದು ಇದನ್ನು ಮಾತಾಡ್ಕೊಳ್ತೇವೆ. ಇದನ್ನು ಜನ ನಂಬ್ತಾರೆ, ಬರ್ತಾ ಬರ್ತಾ ಇದು ವಾರದಲ್ಲಿ ಒಂದು ಸರಿ ಎರಡು ಸರಿ ಬರ್ತಾ ಇದ್ದಂಥ ಭೂತ ದಿನ ಬರಲಿಕ್ಕೆ ಶುರುವಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಈ ಈ ಥರ ಇದಾದ ಹುಡುಗಿಯನ್ನು ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಭೂತ ಬಿಡಿಸಲಿಕ್ಕೆ ಉಚ್ಚಾಟನೆ ಮಾಡಲಿಕ್ಕೆ ಅಂತ ಹೇಳಿ ಚಾಟಿಯಲ್ಲಿ ಹೊಡಿಸೋದು, ಈ ಗಿಡದ ಇದರಲ್ಲಿ ಹೊಡಿಸುವುದು, ಇಲ್ಲದಿದ್ದರೆ ಕೆಲವು ಈ ಧಾರ್ಮಿಕ ಕ್ಷೇತ್ರಗಳಿಗೆ ಅವರಿಗೆ ಕರ್ಕೊಂಡೋಗಿ ಅವರ ತಲೆಗೆ ಮೊಳೆ ಹೊಡೆಯುವುದು ಅಂತ ಹೇಳಿ ಅವರ ಕೂದಲಿಗೆ ಮೊಳೆ ಹೊಡೆಯುವುದು, ಇಂಥದನ್ನೆಲ್ಲ ನಾನು ನೋಡಿದ್ದೇನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆ್ಯಕ್ಚುಲಿ ಏನಂದರೆ ಆ ಹುಡುಗಿಗೆ ಅವಳ ಸುಪ್ತ ಮನಸ್ಸಿನಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗಳನ್ನು ಹೇಳಿಕೊಳ್ಳಲಾಗದೆ ಆ ಹುಡುಗಿ ಆ ಥರ ಮಾಡ್ತಾ ಇರ್ತಾಳೆ. ಸೊ ಹೀಗೆ ನಾನಾ ನಮೂನೆಯ ನಂಬಿಕೆಗಳು, ಮತ್ತು ಇದು ಭಾಳ ವಿಚಿತ್ರ ಅಂದರೆ ಇದು ಕೇವಲ ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಸೇರಿದ್ದಲ್ಲ, ಮತ್ತು ಇದರಲ್ಲಿ ಭಾಳ ಒಂದು ರೀತಿಯ ಈ ಸೆಕ್ಯುಲರ್ ಬಿಹೇವಿಯರ್ ಇದೆ. ಅಂದರೆ ಮುಸ್ಲಿಮರು ಹಿಂದೂ ದೈವಗಳು ಹಿಂದೂ ಭೂತಗಳು ಇವನ್ನು ನಂಬೋದು, ಅಥವಾ ಮುಸ್ಲಿಮರು ಜಾತಕವನ್ನು ನಂಬೋದು, ಹಿಂದೂ ಇವರು ಈ ಈವಿಲ್ ಸ್ಪಿರಿಟ್ಸ್ ಏನೋ ಮಾಡಿದವೆ ಅನ್ನುವುದನ್ನು ನಂಬೋದು, ಕ್ರಿಶ್ಚಿಯನ್ರು ಕೂಡ ಒಮ್ಮೊಮ್ಮೆ ನಾಗದೋಷದಿಂದಲೇ ಈ ಕಾಯಿಲೆ ಬಂದಿದೆ ಅಂತ ನಂಬೋದು. ಭಾಳ ವಿಚಿತ್ರ ಇದು. ಇಂಥ ಅಪನಂಬಿಕೆಗಳನ್ನು ಧಾರ್ಮಿಕ ಇದನ್ನು ಮರೆತು ಜನರು ಇದರ ಬಗ್ಗೆ ಭಾಳಷ್ಟು ಬಿಲೀಫನ್ನು ಇಟ್ಕೊಳ್ತಾರೆ. ಇಷ್ಟೇ ಅಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಈ ವೀರ್ಯನಾಶದಿಂದ, ಈಗ ಒಬ್ಬ ವ್ಯಕ್ತಿ ಡಲ್ ಆಗಿರ್ತಾನೆ, ಅವನಿಗೆ ಅವನು ಮಲಗಿದಾಗ ಈ ಶೀಘ್ರಸ್ಖಲನ ಏನು ಇದು ಏನು ಸ್ವಪ್ನಸ್ಖಲನ ಸಾರಿ ಶೀಘ್ರಸ್ಖಲನ ಅಲ್ಲ ಸ್ವಪ್ನಸ್ಖಲನ ಆಗ್ತದೆ. ಆ ಸ್ವಪ್ನಸ್ಖಲನ ಆದ ಕೂಡಲೇ ಅದನ್ನು ಅವನು ನೆಕ್ಸ್ಟ್ ಡೇ ಬೆಳಿಗ್ಗೆ ಹೇಳಿದರೆ ಅವನು ಈ ವೀರ್ಯನಾಶದಿಂದಾಗಿ ಡಲ್ ಆಗಿದ್ದಾನೆ, ಒಂದು ಹನಿ ವೀರ್ಯ ಏಳು ಹನಿ ರಕ್ತಕ್ಕೆ ಈಕ್ವಲೆಂಟು, ಇದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಈ ಥರದ ಒಂದು ಬೋಧನೆಗಳನ್ನು ಕೊಡುವಂಥವರು ಇದ್ದಾರೆ. ಹಾಗೆಯೇ ಈ ಹಲವು ಕಾಯಿಲೆಗಳು ಮದುವೆ ಆದರೆ ಸರಿಯಾಗಿಬಿಡುತ್ತೆ, ಮದುವೆಯೇ ಇದಕ್ಕೊಂದು ಚಿಕಿತ್ಸೆ, ಅಂದರೆ ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅಂತ ಹೇಳುವವರು. ಒಟ್ಟಾರೆಯಾಗಿ ಈ ಥರ ನಾನಾ ನಮೂನೆಯ ಅಪನಂಬಿಕೆಗಳು ನಮ್ಮ ಸಮಾಜದಲ್ಲಿ ಪ್ರಚಲಿತವಾಗಿದೆ. ಈ ಪ್ರಚಲಿತವಾಗಿರುವುದರಿಂದ ಏನಾಗ್ತಾ ಇದೆ ಅಂದರೆ ಹಲವಾರು ಜನ ವೈದ್ಯಕೀಯ ಚಿಕಿತ್ಸೆಗೆ ಬರುವಾಗ ಲೇಟಾಗುತ್ತೆ. ಈ ನಿಮಗೆ ಜನಸಾಮಾನ್ಯರು ತಿಳ್ಕೊಳ್ಬೇಕಾದದ್ದೇನೆಂದರೆ ಈ ಮನೋವೈದ್ಯಕೀಯ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳ ಹಾಗೆ, ಈ ಮನೋವೈದ್ಯಕೀಯ ಸಮಸ್ಯೆಗಳಿಗೆ ಬಹಳಷ್ಟು ಬೇಸಿಸ್ ಇದೆ. ಸುಮ್ಮನೆ ಮಾನಸಿಕ ತಜ್ಞರು ಇದನ್ನು ಏನು ನಮಗೆ ಇಷ್ಟ ಬಂದಾಗೆ ನನ್ನ ಇಂಟ್ಯೂಷನ್ ಮೇಲೆ ನಾನು ಟ್ರೀಟ್ಮೆಂಟ್ ಕೊಡೋದಲ್ಲ, ಇದನ್ನು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಬಹುಶಃ ನಾವು ಮುಂದಿನ ಇದರಲ್ಲಿ ಇದೇ ಇದರಲ್ಲಿ ವಿಡಿಯೋದು ಭಾಗ ಎರಡು ಮಾಡ್ತೇವೆ. ಆ ಭಾಗದ ಎರಡನೇ ಭಾಗದಲ್ಲಿ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಏನು, ಈ ಬೇರೆ ಬೇರೆ ಕಾಯಿಲೆಗಳು ಏನೆಲ್ಲ, ಈಗ ನಾನು ಈಗೆಲ್ಲ ಏನು ಹೇಳಿದೆ ಇವೆಲ್ಲ ಜನರಲ್ಲಿ ಇರುವಂಥ ನಂಬಿಕೆಗಳು, ಅಪನಂಬಿಕೆಗಳು ಅಂತ ನಾವೇನು ಕರಿತೇವೆ ಇವು. ಸೊ ಈ ಅಪನಂಬಿಕೆಗಳ ವಿರುದ್ಧವಾಗಿ ನಿಜವಾಗಲೂ ವೈಜ್ಞಾನಿಕವಾಗಿ ಏನಾಗುತ್ತೆ ಈ ಮಾನಸಿಕ ಕಾಯಿಲೆಗಳಲ್ಲಿ, ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೇನೆ. ಅಷ್ಟರವರೆಗೆ ಇವತ್ತಿನ ಈ ವಿಡಿಯೋದ ಮುಖ್ಯವಾದ ಇದು ಏನಂದರೆ ಸಾರಾಂಶ ಏನಂದರೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಸಮುದಾಯದಲ್ಲಿ ಸಾಕಷ್ಟು ಅಪನಂಬಿಕೆಗಳಿದೆ. ಈ ಅಪನಂಬಿಕೆಗಳಿಂದ ಚಿಕಿತ್ಸೆಗೆ ಹೋಗುವುದು ಲೇಟ್ ಆಗುತ್ತೆ, ಚಿಕಿತ್ಸೆಗೆ ಹೋಗುವುದು ಲೇಟ್ ಆಗುವಾಗ ಹಲವು ಕಾಯಿಲೆಗಳು ದೀರ್ಘಕಾಲೀನ ಕಾಯಿಲೆಗಳಾಗಿ ಪರಿವರ್ತನೆಗೊಳ್ಳುತ್ತೆ, ಹಲವಾರು ಜನರಿಗೆ ಚಿಕಿತ್ಸೆ ಸಿಗುವುದು ಕಷ್ಟ ಆಗುತ್ತೆ.
ಹಲವಾರು ಜನ ಈ ಚಿಕಿತ್ಸೆ ಸಿಗುವ ಮುಂಚೆಯೇ ಖಿನ್ನತೆಯಂತಹ ತೀವ್ರಗೆ ಖಿನ್ನತೆಯಂತಹ ಕಾಯಿಲೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳೋದು, ಇನ್ನು ಕೆಲವರು ತಮ್ಮ ಮನಸ್ಸಿನ ಒಂದು ಸ್ಥೀಮಿತವನ್ನು ಕಳೆದುಕೊಂಡು ಹಲವಾರು ಸರಿ ಮನೆ ಬಿಟ್ಟು ಹೋಗಿ ಈಗ ರಸ್ತೆಯಲ್ಲಿ ನೀವು ನೋಡ್ತೀರಾ ತನ್ನಷ್ಟಕ್ಕೆ ಮಾತಾಡಿಕೊಂಡು ಓಡಾಡ್ತಾ ಇರ್ತಾರೆ. ಅವರನ್ನು ಎಗೈನ್ ನಾವು ಅವರ ಒಂದು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತೀವಿ, ಅವರಿಗೆ ತಮಾಷೆ ಮಾಡ್ತೀವಿ, ಅವರನ್ನು ಹುಚ್ಚರು ಅಂತ ಕರಿತೀವಿ. ಈ ಥರದ್ದೆಲ್ಲ ಆಗಲಿಕ್ಕೆ ಹಲವು ಸಾರಿ ಈ ಅಪನಂಬಿಕೆಗಳೇ ಕಾರಣ ಅಂತ ಹೇಳ್ತಾ ನಮ್ಮ ಈ ಮನೋಲೋಕ ಕಾರ್ಯಕ್ರಮದ ಉದ್ದೇಶ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ವಿಷಯಗಳ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ವಿಷಯಗಳನ್ನು ಚರ್ಚಿಸುವುದು. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಈ ಒಂದು ಬೆಲ್ ಬಟನ್ನನ್ನು ಒತ್ತಿ ದಿವಾನ ಪಂಚ್ ಈ ಚಾನಲನ್ನು ಇನ್ನಷ್ಟು ಹುರಿದುಂಬಿಸಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್.